ಎಂದು ಆರಾಧಿಸಿದವರಿಗೆ ಪರಮಾತ್ಮ ತಾನಾಗಿ ಒಲಿದು ಬರ್ತಾನೆ. ಬಿಡದವನ ಆಚರಿಸೆ ದೇವಾ, ಸಲಹೆನು ಬಿಡದವನಗ ಆಚರಿಸೆ, ಧಾವಿಸುತ್ತಲಿ ಬಂದು ಸಲಹುವನು ದೇವಾ. ಸಂಕೀರ್ತನ ಮಾತ್ರದಿಂದ ಭವದುಃಖಗಳೆಲ್ಲ ನಾಶವಾಗುವುದು ಮಾತ್ರವಲ್ಲದೆ ಭಕ್ತರಿಗೋಸ್ಕರವಾಗಿ ಪರಮಾತ್ಮನು ತಾನಾಗಿ ಧಾವಿಸಿ ಬಂದು ತನ್ನ ಭಕ್ತನ ನೆತ್ತಿ ಮುದ್ದಾಡ್ತಾನೆ. ಎಳೆಮಗುವು ಅಮ್ಮ ಎಂದು ಕರೆದಾಗ ತನ್ನನಿತ ಕಾರ್ಯಗಳನ್ನು ಮರೆತು ತಾಯೆದ್ದೋಡಿ ಬಂದು ತನೆಯನ್ನೆತ್ತಿ ಮುದ್ದಾಡಿದಂತೆ ಭಕ್ತರನ್ನು ಕಾಪಾಡಲು ಬರ್ತಾನೆ ನಮ್ಮೊಡೆಯನಾದ ಶಂಕರನು. ಶಿವನು ತನ್ನ ಭಕ್ತರನ್ನು ನೆನಬಿಡದೆ ಕಾಪಾಡುತ್ತಾರೆ. ಶಿವನು ಆ ಮಂತ್ರವೇ ಸಾಕು, ಶಿವಮಂತ್ರ. ಜವನ ದೂತರ ದೂಡುವ ಮಂತ್ರ, ಶಿವಶರಣರಿಗೆಲ್ಲ ಸ್ವತಂತ್ರ ಈ ಓಂ ನಮ ಶಿವಾಯವೆಂಬುದೇ ಪರಮ ಮಂತ್ರ ಎಂದು. ಈ ಮಂತ್ರವನ್ನು ಜಪ ಮಾಡಿ ಬಹು ಜನಗಳು ಉದ್ಧಾರವಾಗಿದ್ದಾರೆ ಎಂದಾಗ ತನ್ನ ಮೃತ್ಯುವನ್ನೇ ಜಯಿಸಿ ಹರನ ಒಲಿನಿಗೆ ಪಾತ್ರನಾಗಿರಬಹುದಾದ ಮಾರ್ಕಂಡೇಯ ಮುನಿಯ ಚರಿತ್ರೆಯನ್ನು ನಾವು ಕೇಳಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವಾಗ ಮಹನೀಯರು ಹೇಳಿದ ವಾಕ್ಯವನ್ನು ಹೇಳುತ್ತಾ ಕಥಾ ಪ್ರಾರಂಭ ಮಾಡೋಣ. ಮೆರವಪುರದೊಳ್ಳೆಗೆ ಪಿರಿಯವನ್ನೆನಿಸಿದ ಹರನ ಒಲ್ಲಿ ಮೆಗೊಳ್ಳೆಗಾಲವನೆ ಕೆರಿದೆ ಮಾಡಿ ಪೊಗಳಲ್ಲದಿ ಮೋದವೆ ನಿಲ್ಲಿದು ಈ ನಾಡೊಳಗೆ ಸಂಬ ಸದಾಶಿವ ಸಂಬ ಸದಾಶಿವ ಸಂಬ ಸದಾಶಿವ ಸಂಬ ಶಿವ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಹರ ನಮಃ ಪಾರ್ವತೀಪದಯೇ ಹರ ಹರ ಮಹಾದೇವ ಶಂಭೋ.